Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಂಧ್ಯಾ ಅವರೇ, ಟೀಚರ್ ನಾವೆಲ್ಲ ಕಳ್ರು. ಏನು ನೀವೆಲ್ಲ ಕಳ್ರ? ಏನ್ ಹೇಳ್ತಿದ್ದೀರಿ? ನಾಟ ತೋರಿಸ್ಬಿಟ್ಟೆ ಅಲ್ಲ, ಒಳಗಡೆ ಕರೆಯೋಣ. ಕರಿ ಬಳಕೊಡೋ, ಕರಿ ಇಲ್ಲಂತ ಚುಚ್ಚುಬಿಡ್ತೀನಿ. ಅದು ಸುಮ್ಮನೆ ತಮಾಷೆಗೆ ಜೋಕ್ ಮಾಡಿದೆ. ಅದು ಉಪ್ಪಿಟ್ಟು ಮಾಡೋಣ ಅಂತ ತರಕಾರಿನೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ಎಣ್ಣೆ ಇದೆ, ಸಾಸಿವೆ ಇದೆ, ಜೀರಿಗೆ ಇದೆ, ಕಡಲೆಬೇಳೆ ಇದೆ, ಉದ್ದಿನ ಬೇಳೆ ಇದೆ, ಕೊತ್ತಂಬರಿ ಸೊಪ್ಪಿದೆ, ಕರ್ಬೇವು ಸೊಪ್ಪಿದೆ, ಆದ್ರೆ ರವೆನೇ ಇಲ್ಲ. ಪ್ಲೀಸ್ ಏನು ಅನ್ಕೋಬೇಡಿ, ಒಂದೇ ಒಂದ್ ಗ್ಲಾಸ್ ರವೆ ಕೊಡಿ, ನಾಳೆ ವಾಪಸ್ ಕೊಟ್ಬಿಡ್ತೀನಿ. ಅಷ್ಟೇ ತಾನೇ ಕೊಡ್ತೀನಿ, ಬನ್ನಿ ಒಳಗೆ. ಏ, ಒಂದ್ ಗ್ಲಾಸ್ ರವೆ ಯಾಕ್ರಿ ಒಳಗೆ ಬರ್ಬೇಕು? ಇಲ್ಲೇ ಕೊಡಿ. ನಾನ್ ಕೊಡ್ತಿದ್ದೆ, ಇವ್ರು ಬಿಡ್ಬೇಕಲ್ಲ. ಯಾರು? ನಿಮ್ ಮಾವನ? ಗಿರ್ಜವ್ರೆ, ನಿಮಗ್ ಗೊತ್ತಿಲ್ಲ, ನಿಮ್ ಮಾವಂಗೆ ನನ್ ಕಂಡ್ರೆ ತುಂಬಾ ಇಷ್ಟ. ಹೌದಾ? ಬನ್ನಿ ಒಳಗೆ. ಬರ್ತೀನಿ ರೀ. ಯಪ್ಪ ಅಳ್ಬೇಡಿ, ನಾವೆಲ್ಲ ಇದೀವಲ್ವಾ. ಏನಕ್ಕೆ ನನ್ ಜೊತೆ ಸೇರ್ಕೊಂಡು ನೀವು ಅಳದಕ್ಕ? ಏ ಸುಮ್ನಮ್ಮ, ಈ ಗಿರ್ಜಂಗೆ ಎಲ್ಲ ಗೊತ್ತಿದ್ರು ಬೇಕು ಬೇಕು ಅಂತಾನೆ ನಮ್ಮನ್ನ ಒಳಗಡೆ ಕರೆದಿದ್ದಾರೆ. ನನ್ ಗಂಡ ಅಲ್ಲಿ ಉಪ್ಪಿಟ್ಟು ತಿನ್ನಕ್ಕೆ ಕಾಯ್ತಾ ಕೂತ್ಕೊಂಡಿದ್ದಾನೆ. ನಾನು ಅವನ್ಗೇನು ಅಂತ ಉತ್ತರ ಕೊಡ್ಲಿ? ಸಂಧ್ಯಾ ಅವ್ರೆ, ಸಮಾಧಾನ ಮಾಡ್ಕೊಳ್ಳಿ. ಇವಾಗಿರೋ ಪೊಸಿಷನ್ ಅಲ್ಲಿ ನೀವ್ ಇರ್ತೀರಾ ಇಲ್ವಾ ಅನ್ನೋದನ್ನ ಮೊದ್ಲು ಕನ್ಫರ್ಮ್ ಮಾಡ್ಕೊಳ್ಳಿ, ಆಮೇಲೆ ಉತ್ತರ ಉಪ್ಪಿಟ್ಟು ಎಲ್ಲ ಕೊಡಿವ್ರಂತೆ. ಮುಚ್ಚು ಬಾಯಿ, ಉಸಿರು ತೆಗೆದ್ರೆ ಉಸಿರು ನೆಲೆಸ್ಬಿಡ್ತೀನಿ. ಲೋಕಿ, ಬಜ್ಜಿ ಸಕ್ಕದಾಗ ಮಾಡಿದ್ದಾರೆ, ತಗೋ ನೀನು ತಿನ್ನು. ಚೆನ್ನಾಗಿದೆ, ಆದ್ರೆ ಸ್ವಲ್ಪ ಖಾರ ಜಾಸ್ತಿ. ಮಲ್ಗೆ, ಮೆಣಸಿಗೆ ತಿನ್ನಕ್ ಹೋಗ್ಬೇಡ, ಮಗು ಖಾರ ಆಗುತ್ತೆ. ಲೋಕಿ, ನಂಗೆ ಟಿವಿ ನೋಡ್ಬೇಕನ್ನಿಸ್ತಿದೆ. ಹೌದಾ? ಏ ವಾಟರ್ ಬಾಟ್ಲು ಟಿವಿ ಹಾಕು. ಇದು ಹಾಲಲ್ಲಿರೋ ಟಿವಿ ಅನ್ಕೊಂಡ್ರ? ಹ್ಮ್, ಹಾಳಾಗಿರೋ ಟಿವಿ. ಸ್ವಿಚ್ ಹಾಕಿದ್ರು ಆನ್ ಆಗಲ್ಲ. ಲೋಕಿ, ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೆ ಎಂಟರ್ಟೈನ್ಮೆಂಟ್ ಬೇಕಷ್ಟೇ. ಹೌದಾ? ಸರಿ, ಒಂದು ನಿಮಿಷ ಇರು. ಏಯ್, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಹೆಂಡತಿ ಹೇಳಿದ್ಮೇಲೆ ಮುಗೀತು. ನಾನು ಸಾಂಗ್ ಪ್ಲೇ ಮಾಡ್ತಾ ಇರ್ತೀನಿ, ಒಬ್ಬೊಬ್ಬರೇ ಬಂದು ಡ್ಯಾನ್ಸ್ ಮಾಡ್ತಾ ಇರಬೇಕು. ಲೇಡೀಸ್ ಫಸ್ಟ್. ಅದೇ ಅಂತ ಕೇಳದ್ರಲ್ಲೂ ಅವರೇ ಫಸ್ಟ್. ಅದು ಅಲ್ಲದೆ ಬಸ್ಸಲ್ಲಿ ಫ್ರೀ ಟಿಕೆಟ್ ಬೇರೆ ಕೊಟ್ಟಿರೋ ಅವರಿಗೆ. ಹ್ಮ್, ಸಾಲದಕ್ಕ ತಿಂಗಳಿಗೆ 2,000 ರೂಪಾಯಿ ಬೇರೆ ಕೊಡಾಕತ್ತಾರ? ಏನು ಗಂಡಸರು ಕಿಮ್ಮತ್ತಿಲ್ಲ? ಆಯ್ತು ಕಣಪ್ಪ, ನಿಮ್ಮಿಂದನೇ ಶುರು ಆಗಿ. ಹೇ ಜೇನ್ ಗೂಡ್ ನೋಡಿ, ಕಣ್ಣು ಹೊಡೆದಿದ್ರು ಪರವಾಗಿಲ್ಲ, ಕಲ್ಲು ಹೊಡೆದ್ಬಿಟ್ರಲ್ಲೋ. ಏಯ್, ಜಾಸ್ತಿ ಮಾತ್ಬೇಡ, ನಾನು ಸಾಂಗ್ ಪ್ಲೇ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತಾ ಇರಬೇಕು. ಪೊಸಿಷನ್ ತಗೊಳ್ಳಿ, ಬನ್ನಿ ಎಲ್ಲ. ಪಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು 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 ಅಲ್ಲಾಡ್ಸು, ಬಾಡಿನ ಹಿಂದ್ಕೆ ಮುಂದ್ಕೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು 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 ಅಲ್ಲಾಡ್ಸು. ನಾಳೆ ನಾವೇ ಇರೋದಿಲ್ಲ, ಬೇಕಾ ಮೀಟಿಂಗ್? ಶಾಶ್ವತ ಯಾವುದು ಇಲ್ಲ, ಎಲ್ಲ ಸೇಕಿಂಗ್. ಸೊ ಅದಕ್ಕೆ 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 ಅಲ್ಲಾಡ್ಸ್ 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 ಫುಲ್ಲು ಭೂಮಿ ಅಲ್ಲಾಡ್ಸ್. ಸೂಪರ್ ಸೂಪರ್, ಚೆನ್ನಾಗಿ ಆಡಿದ್ರಿ. ಲೋಕಿ, ನಂಗೆ ಇವ್ರ ಕೈಲೂ ಡ್ಯಾನ್ಸ್ ಮಾಡಿಸು. ಹ್ಮ್, ಆಯ್ತು. ಏಯ್ ನೀವುಗಳು ಬಂದು ಪೊಸಿಷನ್ ತಗೊಳ್ಳಿ. ರೆಡಿನಾ? ಏಯ್ ರೆಡಿನಾ?
ಸೂಪರ್ ಸೂಪರ್ ಲೋಕಿ, ನಾನು ಇವತ್ತು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ನನ್ನ ಲೈಫಲ್ಲೇ ಇಷ್ಟು ಖುಷಿಯಾಗಿರಲಿಲ್ಲ ನಾನು. ಎಕ್ಸ್ಕ್ಯೂಸ್ ಮಿ, ಹೇಯ್. ಅಲ್ಲ, ನೀವು ಪರ್ಮಿಷನ್ ಕೊಟ್ಟರೆ ಒಂದು ಪರ್ಸ್ನಲ್ ಕ್ವಶನ್ ಕೇಳ್ಬಿಡ್ತೀನಿ. ಹಾಂ ಮಲ್ಲಿಗೆ ಅವರೇ, ನೀವು ನೋಡಕ್ಕೆ ನಿಜವಾಗ್ಲೂ ಮಲ್ಲಿಗೆ ಥರ ಇದ್ದೀರಾ. ಆದರೆ ಯಾವ ಗಳಿಗೆಯಲ್ಲಿ ಈ ಗಡಿಗೆ ನಿಮಗೆ ಲಾಕಾದ್ರು? ಅಂದ್ರೆ ಈ ಹ್ಯಾಂಡ್ಸಮ್ ಬಾಸು ಯಾವಾಗ ಲಾಕಾದ್ರು? ಇವನು ನಮ್ಮ ಮನೆ ಕಳ್ತನ ಮಾಡಕ್ ಬಂದಿದ್ದ. ನನ್ನ ನೋಡ್ಬಿಟ್ಟು ಕದ್ದಿರೋ ಐಟಮ್ಸ್ ಎಲ್ಲ ಇಟ್ಬಿಟ್ಟು ನನ್ನ ಹೃದಯನೇ ಕದ್ಬಿಟ್ಟ. ಅದಕ್ಕೆ ಅವತ್ತಿಂದ ನಾನು ಇವನ್ ಕಳ್ಳ ಆದ್ರೂ ಇವನ್ನ ಜೆನ್ಯೂನ್ ಆಗಿ ಪ್ರೀತಿಸ್ತಿದ್ದೀನಿ. ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನಲ್ವಾ, ಅಷ್ಟು ಸಾಕ್ತಾನೆ. ಏನ್ ನೋಡ್ಕೊಳ್ತಾನೆ, ಇವನ ಅಜ್ಜಿ ಪಿಂಡ ತುಂಬು ಗರ್ಭಿಣಿ ನಾನು. ಹೆಸರಿಗಾದ್ರೂ ಸೀಮಂತ ಮಾಡಿದನಾ? ಆಗಿನ ಕಾಲದಲ್ಲೇ ಮೂರಂತಸ್ತಿನ ಮನೆ, 25 ಎಕರೆ ತೋಟ ಇದ್ದದ ಫ್ಯಾಮಿಲಿ ನಮ್ದು. ಇವನ್ ಲವ್ ಅಲ್ಲಿ ಬಿದ್ದು ನಾನು ಊರೂರಲ್ಲಿ ಕಂಡು ಬದುಕ್ತಾ ಇದ್ದೀನಿ. ಸಂಧ್ಯಾ ಅವ್ರೆ, ನಿಂತ್ಕೊಳ್ಳಿ. ಸುಮ್ನೆ ಕುತ್ಕೊಳ್ಳಯ್ಯ ನೀನು. ಪಾಪ, ಗರ್ಭಿಣಿ ಹೆಂಗ್ಸಿಗೆ ಏನ್ ಬೇಕು ಏನ್ ಬೇಡ ಅಂತೆಲ್ಲ ಕೇಳ್ಕೊಂಡು ಈಡೇರಿಸೋದು ನಿನ್ ಜವಾಬ್ದಾರಿ. ಪಾಪ, ಇಂಥ ಸ್ಥಿತಿನಲ್ಲಿ ಅವಳು ನಿನ್ ಜೊತೆ ನಿಂತಿದ್ದಾಳೆ. ಒಂದ್ ಸೀಮಂತ ಮಾಡ್ಬೇಕು ಅಂತ ಅರ್ಥ ಆಗ್ಲಿಲ್ವಾ ನಿನ್ಗೆ? ಬರೀ ಗನ್ ಹಿಡ್ಕೊಂಡ್ರೆ ಗಂಡ್ಸಾಗಲ್ಲ, ಹೆಣ್ಣಿನ ಮನ್ಸನ್ನ ಅರ್ಥ ಮಾಡ್ಕೊಳ್ಳೋನು ನಿಜವಾದ ಗಂಡ್ಸು. ಬನ್ನಿ ಸಂಧ್ಯಾ ಅವ್ರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.